ಒಂದು ನಮ್ಮ ಮಾತು ಚೆನ್ನಾಗಿರಬೇಕು ಇಲ್ಲ ಎಡಿಟ್ ಸಕ್ಕತ್ತಾಗಿರಬೇಕು ಬ್ರೋ. ಆಕ್ಚುಲಿ ನನ್ನ ಕಾರು ಓಡಿಸ್ತೀನಿ ಫಸ್ಟ್ ಆಗಿ ಮಾಡ್ಬೋದು ಬ್ರೋ, ಮಾಡ ಮನಸ್ಸಿದ್ದಾರೆ ಮಾರ್ಗ ಅಂದ್ರೆ ನನ್ನ ಬಾಡಿಯಲ್ಲಿ ತುಂಬಾ ಮಾರ್ಕ್ಸ್ ಇದೆ. ಬಿಗರ್ ಎಲ್ಲ ಇಂಟ್ರೆಸ್ಟಿಂಗ್ ಏನೇ ಒಳ್ಳೆ ಕ್ವೆಶ್ಚನ್ಸ್ ಆ ಥರ ಏನು ಬೇಕಿದ್ರು ಕೇಳಿ. ಸೊ ಏನಿಲ್ಲ ಬ್ರೋ, ಸಿಂಪಲಾಗಿ ಹೇಳಬೇಕಂತಂದ್ರೆ ಇದನ್ನ ಆ್ಯಕ್ಚುಲಿ ನಾವು ಇಂಟ್ರೆಸ್ಟ್ ತೋರಿಸ್ಬೇಕು ಏನು ಮಾಡ್ತೀವಂತ. ಸಿ ಒಂದೇನಂತ ಹೇಳಿದ್ರೆ ವ್ಲಾಗಿಂಗಲ್ಲಿ ಏನಾದರೂ ಒಂದು ಚೆನ್ನಾಗಿರಬೇಕು, ಒಂದು ನಮ್ಮ ಮಾತು ಚೆನ್ನಾಗಿರಬೇಕು, ಇಲ್ಲ ಎಡಿಟ್ ಸಕ್ಕತ್ತಾಗಿರಬೇಕು, ಇಲ್ಲ ಏನಾರ ಕ್ರಿಯೇಟಿವ್ ಆಗಿ ಮಾಡಬೇಕು, ಇಲ್ಲ ರೈಡಿಂಗ್ ಮಾಡಬೇಕು, ಏನಾದರೂ ಒಂದು ಇರಬೇಕು. ಸ್ಪೆಷಲಿ ಇವಾಗ ಮೋಟರ್ ಸೈಕಲ್ ಬಂದರೆ ರೈಡಿಂಗ್ ಏನಾದರೂ ಒಂದೊಂದು ಇರಬೇಕು ಆ ಫೀಲ್ಡಿಗೆ ತಕ್ಕನಾಗೆ. ನಮ್ದು ಏನೂ ಇಲ್ಲ ಅಂತಂದರೆ ಅದನ್ನ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಆಯಿತಾ. ಇವಾಗ ಅದನ್ನು ಮಾಡ್ಕೊಂಡು ಹೋದರೆ ಆಟೋಮೆಟಿಕಲಿ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಡೆವಲಪ್ ಆಗುತ್ತೆ. ನಾವು ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ನಿಜ ಹೇಳ್ತೀನಿ, ನಾನು 10,000 ಸಬ್ಸ್ಕ್ರೈಬರ್ಸ್ ಆಗುತ್ತಂತ ಈ ಚಾನಲ್ದು ನನ್ನ ಫ್ರೆಂಡ್ಸ್ ಯಾರಂತಲೂ ಹೇಳಿರಲಿಲ್ಲ. ನಾನು ಇಸ್ವೆಸ್ ಗ್ರೂಪು ನಮ್ಮ ಫ್ರೆಂಡ್ಸ್ ಯಾರಂತ ನನಗೆ ಗೊತ್ತಿರೋರಿಗೆ ಗೊತ್ತಿತ್ತು. ಲಾಗಲ್ ಹೋಗ್ಬಿಟ್ಟು ಇವ್ರು ನನ್ನ ಫ್ರೆಂಡ್ ಅವ್ರು ನನ್ನ ಫ್ರೆಂಡ್ ನಾನು ಹೇಳಿಲ್ಲ. ಏನು ಕೇಳಿರಲಿಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವರ್ಕ್ ಮಾಡಿ ಯಾರು ಬರ್ತಾರಲ್ಲ ಹಿಂಗೆ, ಇವಾಗ ನೀವೆಲ್ಲ ಏನಕ್ಕಂತಂದ್ರೆ ನಾವು ಏನಂತ ಖುಷಿಯಾಗಿ ಬಂದಿರ್ತೀರಾ ಒಂದು ಅಲ್ವಾ. ಸೊ ಆ ವರ್ಕ್ ಮಾಡ್ಬೇಕು ನಾವೇನಂತ ರೆಪ್ರೆಸೆಂಟ್ ಮಾಡ್ಕೊಬೇಕು. ಇಟ್ ಮೇ ಟೇಕ್ ಟೈಮ್, ಹೇಳೋಕ್ಕಾಗಲ್ಲ, ಅದು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿ ಕಷ್ಟಪಟ್ಟು ಕ್ರಿಯೇಟಿವ್ ಆಗಿ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್. ಆಗಿಲ್ಲ ಅಂದರೆ ಇಟ್ಸ್ ಫೈನ್ ಬ್ರೋ. ಇವಾಗ ನಾವು ಹಿಂಗೆ ಅನ್ಕೊಳ್ತೀವಲ್ವಾ, ಇವಾಗ ನಾವು ನೀವು ಇಷ್ಟೊಂದು ಜನ ನಾವು ಓಡಿಸೋದು ನೋಡಿ ಇವ್ರು ಚೆನ್ನಾಗಿ ಓಡಿಸ್ತಾರೆ ಅನ್ಕೋತೀವಿ, ನಮಗಿಂತ ಓಡಿಸೋರು ಇರ್ಬೋದು ಬ್ರೋ ಇನ್ನೊಬ್ರು. ಮೇ ಬಿ ಅವ್ರು ಈ ವ್ಲಾಗೇ ಮಾಡ್ತಾ ಇರ್ಬೋದು, ನಮಗೆ ಗೊತ್ತೇ ಆಗಲ್ಲ. ಇವಾಗ ನಾನೇ ವ್ಲಾಗ್ ಮಾಡಿಲ್ಲ ಅಂದರೆ ಯಾರಿಗೆ ಗೊತ್ತಾಗ್ತಿತ್ತು? ಹಾಗೇ ನಮಗೆ ಆ ಫೀಲ್ಡಲ್ಲಿ ಮಾಡಿದರೆ ಇವಾಗ ಯೂಟ್ಯೂಬಿಗೆ ಬಂದ್ರೇ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇದ್ರೇ ನಾವು ಫೇಮಸ್ ಅಂತಲ್ಲ. ವಾಪಸ್ ನಮಗಿಂತ ಸ್ಟ್ರಾಂಗ್ ಆಗಿ ಒಳ್ಳೆ ಸಖತ್ ನಾಲೆಜ್ ಅವರು ಯಾವುದೇ ವಿಚಾರದಲ್ಲಿ ಇರ್ಬೋದು, ಬೈಕಿಂಗ್ ಅಂತ ಅಲ್ಲ. ಸೊ ವಿ ಶುಡ್ ರೆಸ್ಪೆಕ್ಟ್ ದೆಮ್ ಆಯಿತಾ. ನಾವು ಇವಾಗ ಅದರಲ್ಲಿ ಚೆನ್ನಾಗಿರ್ತೀವಿ ಅಂದರೆ ಅಲ್ಲಿ ಸಕ್ಸೀಡ್ ಆಗಬೇಕು. ವ್ಲಾಗ್ ಮಾಡಿದರೆ ಲೈಫು, ಸೋಷಿಯಲ್ ಮೀಡಿಯಾನೇ ಲೈಫ್ ಅಂತ ಅಂದ್ಕೊಳಕ್ಕೆ ಹೋಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಕ್ಲಿಕ್ ಆಗುತ್ತೆ ಅಷ್ಟೇ. ಬಟ್ ಬೇಸಿಕಲಿ ನಮ್ಮ ಫೀಲ್ಡಲ್ಲಿ ನಾವು ಇಂಪ್ರೂವ್ ಆದಾಗ ಆಬ್ವಿಯಸ್ಲಿ ಜನ ಕನೆಕ್ಟ್ ಆಗ್ತಾರೆ ನಮಗೆ, ಆ ಲೆವೆಲಲ್ಲಿ ಇರೋರು. ಆ ಥರ ಟ್ರೈ ಮಾಡಬೇಕು ಅಷ್ಟೇ. ಎಲ್ಲ ಇಂಟ್ರೆಸ್ಟಿಂಗ್ ಏನೇ ಬ್ರೋ, ರೈಡಿಂಗ್ ಗೇರ್ಸ್ ಬಗ್ಗೆ ಹೇಳ್ಬಿಡಿ ಹಾಗೆ ಎಲ್ರಿಗೂ. ಸೊ ರೈಡಿಂಗ್ ಗೇರ್ಸ್ ಬಗ್ಗೆ ಏನಂತಂದರೆ ನೋಡಿ, ಗೇರ್ಸ್ ಬಗ್ಗೆ ನಾನೇ ಹೇಳ್ತಿಲ್ವಾ, ಪಿ ಯು ಸಿ ಎಲ್ ನಾನಿಲ್ಲ ಇವೆಲ್ಲ ಮಾಡ್ತಿರ್ಬೇಕಿದ್ರೆ ನಮಗೇನು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ನಿಜ ಹೇಳಬೇಕಂದ್ರೆ ನನ್ನ ಬಾಡಿಯಲ್ಲಿ ತುಂಬ ಮಾರ್ಕ್ಸ್ ಇದೆ ಬಿಗರಲ್ಲಿ. ಗಂಡಸರು ಹುಡುಗರು ಅಂತಂದರೆ ಅದು ಇರಲೇಬೇಕು ಬಿಡಿ, ಇಲ್ಲ ಅಂತಂದರೆ ಹುಡುಗರು ಅಂತ ಆಗೋದಿಲ್ಲ. ಬೈಕಿಂಗ್ ಅಂತಲ್ಲ ಎನಿವೇ ಸರಿ, ನಾವು ಸ್ವಲ್ಪ ರಫ್ ಆ್ಯಂಡ್ ಟಫ್ ಇರ್ತೀವಿ. ಸೊ ಏನಂದರೆ ಅದು ಅಷ್ಟಷ್ಟರಲ್ಲೇ ಮುಗ್ದೋದ್ರೆ ಓಕೆ, ಬಟ್ ಅದು ನಮಗೆ ಇವಾಗ ನನ್ನ ಕೈದೇನೆ ಇನ್ಸಿಡೆಂಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆ ಥರ ಒಂದು ತುಂಬ ಪ್ರಾಬ್ಲಮ್ ಆಗೋ ಥರ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಜೊತೆಲಿರೋರಿಗೂ ಪ್ರಾಬ್ಲಮ್ ಆಗುತ್ತೆ, ಡಿಪೆಂಡೆನ್ಸಿ ಬರುತ್ತೆ. ಸೊ ಹುಷಾರಾಗಿರಬೇಕು. ನಾನು ಹೇಳಬೇಕಂದ್ರೆ ಆ ಇನ್ಸಿಡೆಂಟ್ ಆದಾಗ ನನ್ನ ಹೆಲ್ಮೆಟ್ ಇದ್ದಿದ್ರಿಂದನೇ ನಾನು ಆ್ಯಕ್ಚುಲಿ ಬಚಾವ್ ಆಗಿದ್ದು, ಸೇವ್ ಆಗಿದ್ದು. ಬಿಕಾಸ್ ಹೆಲ್ಮೆಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಇಸ್ ದ ಥಿಂಗ್ ವೆನ್ ಐ ಸೇ ಆಯಿತಾ. ಅದಕ್ಕಾಗಿ ಗೇರ್ಸ್ ನಾವು ಯೂಸ್ ಮಾಡ್ತಿರ್ಲಿಲ್ಲ ಯಾವಾಗಲೂ. ಆಮೇಲಿಂದ ವೇಗ ಹೆಲ್ಮೆಟ್ ಸ್ಟಾರ್ಟ್ ಮಾಡಿದ್ದು ಪಲ್ಸರ್ ಬಂದಾಗ, ಇಲ್ಲ ಡಿಸ್ಕವರಲ್ಲೇ ಸ್ಟಾರ್ಟ್ ಮಾಡಿದೆ ವೇಗ ಹೆಲ್ಮೆಟು, ವೇಗ ಹೆಲ್ಮೆಟಿಂದ ಆಮೇಲೆ ಒಂದು ಸಲ ಎಮ್ ಟಿ ತೊಗೊಂಡಿದ್ದು, ಎಮ್ ಟಿ 5,000. ಇನ್ನೊಂದೇನು ಗೊತ್ತಾ, ಎಲ್ಲರಿಗೂ ಅಮೌಂಟ್ ಒಂದೇ ರೀತಿ ಇರೋಲ್ಲ, ತೊಗೊಳ್ಳಿ ಅಂತ ಹೇಳೋದು ಈಸಿ ಇರೋದಿಲ್ಲ. ಬಟ್ ಪ್ರಿಫರೆನ್ಸು ನಾವು ಏನು ಕೊಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಹೆಲ್ಮೆಟ್ ಒಂದು, ಇನ್ನೊಂದು ಸಲ ಯಾವಾಗ ಆದಾಗ ಒಂದು ಜಾಕೆಟು, ಇನ್ನೊಂದು ಸಲ ಯಾವಾಗ ಆದಾಗ ಒಂದು ಗ್ಲೌಸು. ನಾನು ಮಾಡ್ಕೊಂಡು ಹೋದ್ರೆ ಸ್ಟೇಜು ಯಾರು 20,000 30,000 ಕೊಟ್ಟು ತೊಗೊಬೇಕಂತಿಲ್ಲ. ಎಲ್ಲ 3,000-4,000 ಈಗ ಚೆನ್ನಾಗಿರೋ ಹೆಲ್ಮೆಟ್ ಬರುತ್ತೆ, 4,000-5,000 ಇದು ಬರುತ್ತೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋದ್ರೆ ವಿ ವಿಲ್ ಬಿ ಸೇಫ್. ಇನ್ನೊಂದು ನಾನು ಓಪನ್ ಆಗಿ ಹೇಳ್ತೀನಿ, ನೀವು ಗೇರ್ಸ್ ಹಾಕಿ ಯಾವಾಗ ರೈಡ್ ಮಾಡೋದಾಗ ಸ್ಟಾರ್ಟ್ ಮಾಡೋದು ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಮ ರೈಡಿಂಗ್ ಸ್ಕಿಲ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತಂದರೆ ನೀವು ಜಾಸ್ತಿ ಕಾನ್ಫಿಡೆನ್ಸಲ್ಲಿ ಓಡಿಸ್ಬೋದು. ಈಗ ನಾನೇ ಹೇಳ್ತೀನಿ, ಈಗ 10,000 ಇದನ್ನು ಹಾಕಿ ಓಡಿಸ್ತೀನಿ ನಾನು, ಕರೆಕ್ಟ್ ಅಲ್ಲ? ಇದೇನೇ ನಾನು, ನಂದು ಫುಲ್ ಸ್ಯೂಟ್ ಇದೆ ಲೆದರ್ಸು, ಅದನ್ನು ಹಾಕಿದ್ರೆ ನಾನು ಇನ್ನೂ ಜಾಸ್ತಿ ಸ್ಪೀಡ್ ಓಡಿಸ್ಬೋದು, ಇನ್ನೂ ಪುಷ್ ಮಾಡ್ಬೋದು. ಬಿಕಾಸ್ ಅವಾಗ ನಮಗೆ ಇರೋ ಕಂಫರ್ಟಬಿಲಿಟಿ, ಆ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ, ಸೇಫ್ ಫೀಲ್ ಆಗ್ತೀರಾ ನೀವು. ಸೊ ಬೆಟರ್ ಸೇಫ್ ದ್ಯಾನ್ ಸಾರಿ ಅಂತಾರಲ್ಲ, ಹಾಗೆ ಗೇರ್ಸ್ ಯೂಸ್ ಮಾಡೋದು ಎನಿ ಟೈಮ್ ಒಳ್ಳೆಯದು, ಆಮೇಲೆ ರಿಗ್ರೆಟ್ ಮಾಡೋದಕ್ಕಿಂತ. ಈವನ್ ಸ್ಮಾಲ್ ಸ್ಕ್ರ್ಯಾಚಸ್ ಕೂಡ ಅವಾಯ್ಡ್ ಆದರೂ ಒಳ್ಳೆಯದೇನೆ ಅಷ್ಟೇ ಹೇಳ್ತೀನಿ ಬ್ರೋ. ಇದೆ ಇಲ್ಲಿ ರೇಸು ಹೋಸ್ಟ್ ಮಾಡ್ಬೋದು, ಮೇ ಬಿ ಬಿ ಐ ಸಿಯಲ್ಲಿ. ಪರ್ಸ್ನಲಿ ಆ ಬೀನ್ ಟು ಮೋಟೋ ಜಿ ಪಿ ನೋಡೋದಕ್ಕೆ ಆ್ಯಸ್ ಎ ಸ್ಪೆಕ್ಟೇಟರ್. 2018 ಒಂದ್ಸಲ ಲೈಫಲ್ಲಿ ಚಾನ್ಸ್ ಸಿಕ್ಕಿದ್ರೆ ಹೋಗ್ಬಿಟ್ಟು ಮೋಟೋ ಜಿಪಿನ ನೋಡಿ ಲೈಫಲ್ಲಿ. ನಾನು ಅಷ್ಟಂತೂ ಪರ್ಸ್ನಲಿ ಹೇಳ್ತೀನಿ, ದಟ್ ಈಸ್ ಎ ಡಿಫ್ರೆಂಟ್ ಫೀಲಿಂಗ್, ನೀವು ಎಲ್ಲೂ ಫೀಲ್ ಮಾಡಿರೋದಿಲ್ಲ ಲೈಫಲ್ಲಿ. ಅದು ಹೋಗಿ ನೀವು ರಿಯಲ್ಲಾಗಿ ನೋಡಿದ್ರೆ ಅದ್ರ ಖುಷಿನೇ ಬೇರೆ. 1 ರೂಪಿ ಕೂಡ ನೀವು ರಿಗ್ರೆಟ್ ಮಾಡಲ್ಲ. ಥೈಲ್ಯಾಂಡು, ಮಲೇಷ್ಯಾ, ಇಂಡಿಯಾಗೆ ಬಂದರೆ ಇನ್ನೂ ಒಳ್ಳೆಯದು, ಇಲ್ಲೆಲ್ಲ ಚೀಪಾಗಿ ವರ್ಕೌಟ್ ಆಗುತ್ತೆ ನಿಮಗೆ. ಸೊ ಒಂದ್ಸಲ ಟ್ರೈ ಮಾಡಿ.
ಬಟ್ ಸಮ್ ಟೈಮ್ಸ್ ಇಷ್ಟಾದ್ರೂ ಆಯ್ತಲ್ಲ ಅಂತ ಖುಷಿ ಪಟ್ಕೊಂಡು ಸಿಗ್ತಾರೆ. ಕಮ್ಮಿ ಹೊಡಿಸ್ತೀರಾ? ನೋ ವರ್ಡ್ಸ್, ನೋ ಕಮೆಂಟ್ಸ್. ಸೊ ಟ್ರ್ಯಾಕ್ ಡೇ ತುಂಬಾ ಜನ ಮಿಸ್ಕನ್ಸೆಪ್ಷನ್ ಏನ್ ಗೊತ್ತಾ, ತುಂಬಾ ಅಮೌಂಟ್ ಇದ್ ಮಾಡಕ್ ಆಗಲ್ಲ ಅಂತ. ಇವಾಗ ನಾನು ಬೇಸಿಗೆ ಹೋಗ್ಬೇಕಂದ್ರೆ ಹೌದು ತುಂಬಾ ಕಾಸ್ಟ್ಲಿ ಆಗುತ್ತೆ, ಒಂದೂವರೆ ಲಕ್ಷ ಇಟ್ಕೊಂಡು ಹೋಗಿ ಮಾಡ್ಬೇಕು. ಬಟ್ ಎಲ್ಲಾ ಟ್ರ್ಯಾಕ್ ಡೇಸು ಆ ತರ ಇರೋದಿಲ್ಲ. ಸಿ ಫಾರ್ ಎಕ್ಸಾಂಪಲ್, ಇವಾಗ ಚೆನ್ನೈ ಕೊಯಂಬತ್ತೂರ್ ಎಲ್ಲ ಇದೆ, 150cc to 300-400cc ಬೈಕ್ಸ್ ತೆಗೆ ಅಲ್ಲಿ ಆರಾಮಾಗಿ ಮಾಡ್ಬೋದು. ನೀವು ಯೂಶ್ವಲಿ ಕೆ ಟಿ ಎಮ್ ಗಾಡಿ ಎಲ್ಲ ಇದ್ರೆ ಇಲ್ಲ ಟಿ ವಿ ಎಸ್ ಇದ್ರೆ ಕೆಲವು ಸಲ ಅವರೇ ಕಂಡಕ್ಟ್ ಮಾಡ್ತಾರೆ ಕೆಲವು ಟ್ರ್ಯಾಕ್ ಸೆಷನ್ಸು. ಇವಾಗ ತುಂಬ ಕಡಿಮೆ ದುಡ್ಡಲ್ಲಿ ಮುಗ್ದೋಗ್ಬಿಡುತ್ತೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದು ಹೋಗ್ಬಿಟ್ಟು ಟ್ರೈನಿಂಗ್ ತೊಗೊಂಡು ಸರ್ಟಿಫೈ ಆಗಿರೋದಿಲ್ಲ. ನಾನು ಮಾಡಿರೋದೆಲ್ಲ ಬರೀ ಓಪನ್ ಟ್ರ್ಯಾಕ್ ಡೇ, ಕೆ ಟಿ ಎಮ್ ಟ್ರ್ಯಾಕ್ ಡೇ ಮಾಡ್ತಾರಲ್ಲ ಅದಷ್ಟೇ, ಒಂದು 4-5 ಮಾಡಿದ್ದೀನಿ ಆ ಥರ ಅಷ್ಟೇ. ಸೊ ಚೀಪಾಗಿ ಆಪ್ಷನ್ಸ್ ಇರುತ್ತೆ, ಹುಡುಕ್ಬೇಕು. ನೀವು ಒಂದೆರಡು ಬೇಸಿಕ್ ಲೆವೆಲ್ ಸರ್ಟಿಫಿಕೇಟ್ ತೊಗೊಂಡ್ರೆ ಆಮೇಲಿಂದ ನಿಮಗೆ ಇನ್ನೂ ಪ್ರಾಪರಾಗಿ ಇದು ಮಾಡ್ಬೇಕಂತ ಹೇಳಿದ್ರೆ ಟ್ರೈನಿಂಗ್ ತೊಗೊಬೋದು, ಇಲ್ಲ ಓಪನ್ ಟ್ರ್ಯಾಕ್ ಡೇಸ್ಗೆ ಹೋಗ್ಬೋದು. ಅವೆಲ್ಲ ಚೀಪಾಗಿ ವರ್ಕೌಟ್ ಆಗುತ್ತೆ ಆ ಥರ. ಇನ್ನೊಂದು ಏನಂತಂದರೆ, ಬೇಸಿಕಲಿ ಟ್ರ್ಯಾಕ್ ಡೇಸಿಂದ ರೈಡಿಂಗು ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ. ನಾವು ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಲ್ಲ, ಅದೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಿರೋದು ರಾಂಗು, ಏನು ಇದು ಅಂತ ಹೇಳಿ. ನೋಡಿ ಕಲಿಯೋದು ಒಂದಾಗಿದ್ರೆ, ಮಾಡಿ ಕಲಿಯೋದು ಇನ್ನೊಂದು ಅಂತಾರೆ ಹಾಗೆ. ಸೊ ನಾವು ತಪ್ಪೇ ಇನ್ನೂ 50 ವರ್ಷ ಮಾಡಿದ್ರೆ ತಪ್ಪೇ ಮಾಡ್ತಾ ಇರ್ತೀವಿ. ಸೊ ಒಂದು ಪಾಯಿಂಟಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಕ್ಕಿದ್ರೆ ಟ್ರೈ ಮಾಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಅದೇ ನಮ್ಮ ಇಂಟ್ರೆಸ್ಟ್ ಮೇಲೆ ಪರ್ಸ್ನಲು ಆ ಥರ. ಒಂದು ಬೈಕ್ ತೊಗೋಬೇಕಂತ ಹೇಳಿದರೆ ಸಖತ್ತು ಪ್ಲ್ಯಾನ್ ಮಾಡ್ತೀನಿ ಬ್ರೋ, ಅಂದರೆ ಟೈಮ್ ಕೊಡ್ತೀನಿ ಅದಕ್ಕೆ, ಅದೇ ಬೇಕು ಅಂತ ವರ್ಕ್ ಮಾಡಿರ್ತೀನಿ ಒಂದು ಟೈಮು. ಈವನ್ ಸ್ಪ್ರಿಟ್ ಟ್ರಿಪಲ್ ತೊಗೊಂಡಾಗ ನಾನು ಅದು 2017 ವೆಯ್ಟ್ ಮಾಡಿದ್ದು, ಆಲ್ಮೋಸ್ಟ್ 2.5-3 ಇಯರ್ಸ್ ಕಾಯ್ದೆ ನಾನು ಆ ಬೈಕ್ ತೊಗೊಬೇಕಂತ. ಅದಕ್ಕೆ ತೊಗೋಬೇಕಂತ ಅದೇ ಬೈಕು. ಈವನ್ BMW S1000RR RS4 ಇದೆರಡ ಆಪ್ಷನ್ ಇಟ್ಟಿದ್ದು ಲೀಟರ್ ಕ್ಲಾಸ್ ಒಂದು ಸಲ ಫೀಲ್ ಮಾಡಬೇಕಂತ. ಸೊ ಅದು ಅಷ್ಟು ಎಫರ್ಟ್ ಹಾಕಿ ತೊಗೊಂಡಾಗ ನಾನು ಅದನ್ನು ಇನ್ನೂ ಆ್ಯಕ್ಚುಲಿ ಫುಲ್ ಯೂಸ್ ಮಾಡಬೇಕು ಬ್ರೋ. ಗಾಡಿ ಅಂದರೆ ಫುಲ್ ಯೂಸ್ ಅಂತಂದರೆ ಹೆಂಗೆ ಅಂದರೆ ಅದು ಫೀಲ್ ಇನ್ನೂ ತೊಗೋಬೇಕು, ಒಂದು ಸಲ ಟ್ರ್ಯಾಕಿಗೆ ತೊಗೊಂಡು ಹೋಗಬೇಕು ಪ್ರಾಪರ್ ಟ್ರ್ಯಾಕು. ಆ ಥರ ಎಲ್ಲ ಓಡಿಸಿ ಅದು ಓಕೆ ನೆಕ್ಸ್ಟ್ ಇನ್ನೇನಾದರೂ ಬೇರೆ ಟ್ರೈ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅನಿಸಿದಾಗ ಆಗ ಟ್ರೈ ಮಾಡೋಣ ಅಂತ. ಸೊ ನಾನು ಸ್ವಲ್ಪ ಅದಕ್ಕೆ ಟೈಮ್ ತೊಗೊಳ್ತೀನಿ ಚೇಂಜ್ ಬ್ರೋ. ಆ್ಯಕ್ಚುಲಿ ನಾನು ಕಾರು ಓಡಿಸ್ತೀನಿ ಫಸ್ಟಾಗಿ, ಆದರೆ ನನ್ನ ಕಾರ್ ಯಾವಾಗೂ ಲಾಂಗ್ ಮಾಡಿಲ್ಲ. ಇನ್ನೊಂದು ನಾನು ಕಾರ್ ಕಲ್ತಿದ್ದೇನೆ ಆ್ಯಂಡ್ ಡೇಟ್ ಆಗಿದ್ದಾಗ ಫಿಸಿಯೋಥೆರಪಿಗೆ ಸಿಂಗಲ್ ಆ್ಯಂಡ್ ಡ್ರೈವಿಂಗಲ್ಲಿ ಕಲ್ತೀನಿ ನಾನು ಮ್ಯಾನುವಲಲ್ಲಿ. ಸೊ ನನಗೆ ಕಾರ್ ಡ್ರೈವಿಂಗು ಅದ್ರ ಕಡೆ ಇಂಟ್ರೆಸ್ಟ್ ಇದೆ, ಬಟ್ ಲಾಗ್ಸ್ ಬಗ್ಗೆ ಯಾವಾಗೂ ಅದ್ರ ಕಡೆ ಫೋಕಸ್ ಮಾಡಿಲ್ಲ ನಾನು ಆ ಥರ. ಬಟ್ ಎನಿವೇ ಐ ಲೈಕ್ ಇಟ್. ಬಟ್ 2 wheels ಸ್ವಲ್ಪ ಜಾಸ್ತಿ ಒಲವು. ಮೈಸೂರು ಹೆಂಗಿದೆ? ಮೈಸೂರು ಬಗ್ಗೆ ಏನು ಮಾತಾಡಂಗೆ ಇಲ್ಲ ಬ್ರೋ, ಬಂದರೆ ಹಳೆ ನೆನಪು ಬರುತ್ತೆ. ಹಾಕ್ಬೇಡಿ ಎಲ್ಲೂ, ಬಟ್ ಇಲ್ಲೂ ಗರ್ಲ್ ಫ್ರೆಂಡ್ ಇಲ್ಲ. ಟೈಟಲ್ ಅದು ಬ್ರೋ, ಕಟ್ ಮಾಡಿ ಬ್ರೋ, ಟೈಟಲ್ ಅದೇನೆ. ನಮ್ಮ ಅಮ್ಮ ಯಾರು ನೋಡ್ಬಿಟ್ರೆ ಎಲ್ಲಿದ್ದೀವಿ ಬ್ರೋ ಮೈಸೂರು. ನಾನು ಮಹಾಜನ ಸುದ್ದಿ, ಇದು ಫಸ್ಟ್ 1 ವರ್ಷ ಪಡೂರಳ್ಳಿಲಿ ಇದ್ದೆ, ಎಲ್ಲ ರೆಕಾರ್ಡ್ ಮಾಡ್ತಿದ್ದೆ, ಸ್ಟೋರಿ ಹೇಳ್ತಿದ್ದೆ. ಆಮೇಲೆ ಕಾಳಿದಾಸ ರೋಡಲ್ಲಿದ್ದೆ, ಆ ಕಡೆ ಇದ್ದಿದ್ದು. ಅದೇ ಅವಾಗಿಲ್ಲೇ ಎಲ್ಲ ಓಡಾಡ್ಕೊಂಡು, ಟ್ಯೂಷನ್ ಅಂತೂ ಹೋಗ್ತಾನೆ ಇರಲಿಲ್ಲ, ಬಂಕ್ ಹೊಡೆದು ಹೊಡೆದು ಹೊಡೆದು. ಅದಕ್ಕೆ ಒಂದು ಮೊಮೆಂಟಲ್ಲಿ ಡೌನ್ ಆಗುತ್ತೆ ಲೈಫು, ದಟ್ ಹ್ಯಾಪನ್ಸ್ ಎಲ್ಲರಿಗೂ. ಬಟ್ ನಾವು ಆ ಪಾಯಿಂಟ್ನ ನೋಡಿಕೊಂಡು ಪಿಕ್ ಮಾಡ್ಕೊಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಜೀವನ ಅಷ್ಟೇ. ಅದು ಯಾವಾಗೂ ಕಷ್ಟ ಇರುತ್ತೆ. ವಿಡಿಯೋ ಮಾಡಾಕಿ ಕರ್ಕೋಗಿ ನಮ್ಮನ್ನ. ಮೊನ್ನೆ ಯಾರೋ ಪೊಲೀಸ್ ಬಂದಿದ್ರು ಮನೆಗೆ, SI ನೈಟು. ಫಸ್ಟು ನಮ್ಮ ಅಪ್ಪ ಬಾಗ್ಲು ತೆಗೆದ್ರು, ನಮ್ಮ ಅಪ್ಪ ಇಂದೇ ನಾನು ನಿನಗೆ ನೋಡಿದೆ, ಓ ಇಲ್ಲೂ ಬಂದ್ಬಿಟ್ರಲ್ಲ ಅಪ್ಪ, ಅವ್ರೇನೋ ಟ್ಯಾಕ್ಸ್ದೇನೋ ಕೇಳಕ್ಕೆ ಬಂದಿದ್ದು. ಸ್ಟಿಲ್ ನಂಬರ್ ಪ್ಲೇಟ್ ಇಲ್ಲ ಫ್ರೆಂಟ್ ಅಂತ ಹೇಳ್ತಾರೆ, ಅದು ಆಪ್ಷನ್ ಇಲ್ಲಲ್ಲ ಗಾಡಿಗೆ. ಯಾಕೆ ಬೇಕು ತೂತ್ ಗೀತ್ ಮಾಡಿ ಇಲ್ಲ ಅಂತೆಲ್ಲ ಮಾಡಕ್ಕೆ. ಅದೇ ಸ್ಟಿಕ್ಕರ್ ಏನಾದ್ರು ಅಂಟಿಸ್ಬೇಕು ಅಷ್ಟೇ, ಅದು ಚೆನ್ನಾಗಿ ಕಾಣಲ್ಲ. ಇಲ್ಲ ಸ್ಟಿಕ್ಕರ್ ಅನ್ಸಿದ್ರು, ನಾರ್ಮಲ್ ಅನ್ಸಿದ್ರೆ IND ಹಾಕಿಲ್ಲ ಅಂತಾರೆ. ದೇ ಜಸ್ಟ್ ವಾಂಟ್ ಟು ಫೈನ್ ಸಮ್ ಟೈಮ್. ಫಸ್ಟ್ ಡೇ ಕೊಟ್ಬಿಡಿ ಸರ್, ಹೋದ ತಕ್ಷಣ 500 ರೂಪಾಯಿ ಕೊಟ್ಬಿಡಿ. ಇಲ್ಲ ಏನಾದ್ರು ಒಂದು ಹುಡುಕ್ತೀರಾ ಅಂತ ಹೇಳಿ ಫಸ್ಟ್ ಏನೇನು ಕೊಟ್ಬಿಡಿ. ಸಲ ನಮ್ಮ ಹುಡುಗರೆಲ್ಲ ನಾವೆಲ್ಲ, ನಮ್ಗೆ ಇವಾಗ ಅದು ಬಂದ್ಬಿಟ್ಟಿದೆ. ಫಸ್ಟ್ ಏನು ಮಾಡ್ತಿರ್ತಿದ್ವಿ ಇಲ್ಲೆಲ್ಲ ಇರುವಾಗ ಕಾಲೇಜಲ್ಲಿ ತಪ್ಸ್ಕೊಂತಿದ್ದು, ಆಮೇಲೆ ಸ್ವಲ್ಪ ಟಿಪ್ಸ್ ಕೊಟ್ಬಿಟ್ಟು ಹೋಗೋದು. ಇವಾಗ ನಾವೇ ಸರ್ 500 ತೊಗೊಂಡಿರೋದೆಲ್ಲ ಕಳಿಸಿ ಅನ್ನೋ. 600-700cc ಕ್ಯಾಟಗರಿ ಬೈಕ್ಸ್ ಇಸ್ ಬೆಸ್ಟ್, 800 ಆಲ್ಸೋ ಆಯಿತಾ, ಬಿಕಾಸ್ ನಿಮಗೆ ಅಫೋರ್ಡಬಲು. ರೀ ಓನು ತೊಗೊಳ್ಳಿ ಗಾಡಿ ಚೆನ್ನಾಗಿ ಮೇಂಟೈನ್ ಆಗಿದ್ರೆ, ನೋ ಪ್ರಾಬ್ಲಮ್. ಬಿಕಾಸ್ ಇವಾಗ ತುಂಬ ಜನ ಬೈಕ್ಸ್ ತೊಗೊಳ್ತಾ ಇರೋದ್ರಿಂದ ಅದು ಸೆಕೆಂಡ್ಸ್ಗೆ ಹೋಗೋ ಗಾಡಿಗಳು ಜಾಸ್ತಿ ಇರುತ್ತೆ. ಗಾಡಿ ಎಷ್ಟು ಓಡಿದ್ರೂ ಮೇಂಟೈನ್ ಆಗಿದೆ ಅಂದರೆ ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಅದು ಒಂದು ಆಪ್ಷನ್ ಬೆಟರು. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಮೇಂಟೆನೆನ್ಸೂ ಡೀಸೆಂಟು, ಮೈಲೇಜು ಡೀಸೆಂಟು, ಎಲ್ಲ ಮ್ಯಾನೇಜ್ ಆಗುತ್ತೆ.
ಲೀಟರ್ ಕ್ಲಾಸ್ ಹೋಗ್ತೀರಾ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಬೇಕು. ಇನ್ಶೂರೆನ್ಸ್ ಟೈರ್ಸ್ ಹೆವಿ ಹೋಗುತ್ತೆ. ಆಮೇಲೆ ಮೇಂಟೆನೆನ್ಸ್ ನನ್ಗೆ ಅದಕ್ಕೇನೆ, ಏನಾದರೂ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದರೆ ಸಖತ್ ಬೇಜಾರಾಗುತ್ತೆ. ಮೊನ್ನೆ ಫುಟ್ ಪ್ಯಾಕ್ ಒಂದು ಇದಾಯಿತು, 6,500 ಇಸ್ಕೊಂಡಿದ್ದಾರೆ. ನಾನು ವಾರಂಟಿ ಬೇಕಂತ ಕೇಳ್ತಿದ್ದೀನಿ. ಇಂಡಿಕೇಟರ್ ಹೋಗಿತ್ತು 8.5. ಸೊ ದಟ್ ವೇ ಇಟ್ಸ್ ಟು ಕಾಸ್ಟ್ಲಿ. ನೀವೇನಾರ ಮಾಡ್ತೀರಾ, ತೊಗೊಳೋದು ದೊಡ್ಡದಿಲ್ಲ, ಗಾಡಿ ಏನಾದರೂ ಆಯ್ತಂದ್ರೆ ನಮ್ಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಆಯಿತಾ? ಸೊ ಅದಕ್ಕೆ ಸ್ವಲ್ಪ ಇನ್ಕಮು ನಿಮಗೆ ಅಟ್ಲೀಸ್ಟ್ ಒಂದು 70,000-80,000 ಇದ್ರೆ ಲೀಟರ್ ಕ್ಲಾಸು ಆಲ್ರೆಡಿ ಒಂದು ಸ್ವಲ್ಪ ದುಡ್ಡು ಇಟ್ಟಿದ್ರೆ ಡೌನ್ ಪೇಮೆಂಟ್ಗೆ ಹೋದರೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಒಂದು 60,000 ಅಬೌವ್ ಇನ್ಕಮ್ ಇದೆ ಅಂತಂದರೆ ನೀವು ಮಿಡಲ್ ನೇಕೆಡ್ ಸೆಗ್ಮೆಂಟು ಇಲ್ಲ 600-800 ಯಾವುದಾದ್ರು ನೋಡಿದರೆ ರೀಸೆಂಟಾಗಿ ಮೇಂಟೈನ್ ಆಗುತ್ತೆ ಗಾಡಿ, ನೋ ಪ್ರಾಬ್ಲಮ್. ಇಯರ್ಲಿ 1-1.5 lakhs ಎವ್ರಿಥಿಂಗ್ ಸೇರಿ ಎಕ್ಸೆಪ್ಟ್ ಫ್ಯೂಯಲ್. ಯಾವ ಕಂಪ್ನಿ ಟೈರ್ ಅಂತ ಕೇಳ್ತಾರೆ? ಇದು ಪಿರೇಲಿ 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 ಮೆಟ್ಜಲ್ಲಾರ್ಸು ಇವೆಲ್ಲದೂ ಚೆನ್ನಾಗಿದೆ. ಮಿಚಲಿನ್ನು ಇವೆಲ್ಲದೂ ಚೆನ್ನಾಗಿದ್ದಾವೆ ಟೈರ್ಸ್ಗಳು. ನಿಮಗೆ ರೋಸೋ 4 ಎಲ್ಲ ಬಂದುಬಿಟ್ಟು ಅದೇ ಟ್ರ್ಯಾಕು ಮತ್ತು ಸ್ಟ್ರೀಟು ಎರಡೂ ಮ್ಯಾನೇಜ್ ಆಗುತ್ತೆ. ಸೂಪರ್ ಫೋರ್ಸಾ ಎಸ್ ಪಿ ಇಂಥದಕ್ಕೆಲ್ಲ ಹೋದರೆ ಪ್ರಾಪರಾಗಿ ಟ್ರ್ಯಾಕಲ್ಲಿ ಹೊಡಿಬೋದು, ಬಟ್ ರೋಡಲ್ಲಿ ನಿಮ್ಗೆ ಅಷ್ಟು ಗ್ರಿಪ್ ಇರೋದಿಲ್ಲ. ಇನ್ನು ಕೆಲವು ರೇಡಿಯಲ್ ಟೈರ್ಸು ಮಿಚಲಿಂದು ರೋಡ್ 5 ಎಲ್ಲ ಬರುತ್ತೆ, ರೋಡ್ 6 ಬಂದಿದೆ ಈಗ. ಆ ಥರದ್ದೆಲ್ಲ ನಿಮಗೆ ಸ್ವಲ್ಪ ಹೀಟ್ ಆದರೆ ಗ್ರಿಪ್ ಬರುತ್ತೆ, ಬಟ್ ನಿಮಗೆ ಬಿಟ್ ಗ್ರಿಪ್ ಚೆನ್ನಾಗಿರುತ್ತೆ, ತುಂಬ ಮೈಲೇಜ್ ಬರುತ್ತೆ, ಜಾಸ್ತಿ ಇವಾಗ ಸವಿಯಲ್ಲ, ಗ್ರಿಪ್ ಚೆನ್ನಾಗಿರುತ್ತೆ. ಆ ಥರ ಈ ಮೀಟಪ್ ಇಂದ ಒಂದು ಟೈರ್ ಉಳಿದಿದೆ ಅವ್ರದ್ದು, ಅವ್ರು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಬ್ರೋ ಎಮರ್ಜಿಂಗ್ ಮೊಬೈಲ್ ಮಾಡೆಲ್ ಬಗ್ಗೆ ಮಾಡ್ಬೋದು ಬ್ರೋ, ಮನಸ್ಸಿದ್ದಾರೆ ಮಾರ್ಗ, ಮೊಬೈಲ್ ಅದು ಮಾಡ್ಬೋದು, ಎಲ್ಲಾದ್ರಲ್ಲೂ ಮಾಡ್ಬೋದು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಮೊಬೈಲ್ ಅಲ್ಲಿ ಇನ್ನೂ ಇಲ್ಲಿ